ಆತ್ಮೀಯರೇ, ಇಂಡಿಯಾದ ಒಂದು ಸಣ್ಣ ರಾಜ್ಯವಾದ ಮಣಿಪುರದಲ್ಲಿ ಕಳೆದ 2 ತಿಂಗಳುಗಳಿಂದ ಒಂದು ಸಮುದಾಯವನ್ನು ಗುರಿಯಾಗಿಸಿಕೊಂಡು ಸರ್ಕಾರಿ ಪ್ರೇರಿತ ದೌರ್ಜನ್ಯ, ದಾಳಿ, ವಂಶಹತ್ಯೆ, ಸಜೀವ ದಹನ ಮುಂತಾದ ಪೈಶಾಚಿಕ ಕೃತ್ಯಗಳನ್ನು ನಾವು ಕೆಲವು ಮಾಧ್ಯಮಗಳಿಂದ ತಿಳಿದುಕೊಂಡಿದ್ದೇವೆ. ಸಾಮಾಜಿಕ ಜಾಲತಾಣಗಳನ್ನು ಅಲ್ಲಿನ ರಾಜ್ಯ ಸರ್ಕಾರ ಎಷ್ಟೇ ನಿಷೇಧಿಸಿದರೂ ಕೂಡ ಕೆಲವೊಂದು ವಿಡಿಯೋ ತುಣುಕುಗಳು ದೇಶದ ಜನರ ಕೈಗೆ ಬಂದು ತಲುಪಿದೆ. ಅದರಲ್ಲೂ 2 ಮಹಿಳೆಯರ ಬೆತ್ತಲೆ ಪ್ರಕರಣವು ಇಡೀ ವಿಶ್ವವನ್ನೇ ಬೆಚ್ಚಿಬೀಳಿಸಿದೆ. ಮಾನವೀಯ ಪ್ರಜ್ಞೆ ಇರುವ ಪ್ರತಿಯೊಬ್ಬರೂ ಕೂಡ ಈ ಒಂದು ಘಟನೆಯನ್ನು ಖಂಡಿಸಲೇಬೇಕಾಗಿದೆ. ಅಲ್ಲಿ ಬೆತ್ತಲಾಗಿರೋದು ಮಹಿಳೆಯಲ್ಲ, ಬದಲಾಗಿ ಅಲ್ಲಿನ ಸರ್ಕಾರವಾಗಿದೆ. ವಿಶ್ವಗುರು ಪಟ್ಟ ದಕ್ಕಿಸಿಕೊಳ್ಳುವ ಧಾವಂತದಲ್ಲಿರುವ ಭಾರತವು ವಿಶ್ವದ ಮುಂದೆ ಎಂದು ಬೆತ್ತಲಾಗಿದೆ. ಅಲ್ಲಿನ ಮುಖ್ಯಮಂತ್ರಿಗಳು ಇಂತಹ 100+ ಘಟನೆಗಳು ನಡೆದಿರುವುದರಿಂದ ಅಂತರ್ಜಾಲವನ್ನು ನಿಷೇಧಿಸಿದ್ದೇವೆ ಎಂಬ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ನಿಜವಾಗಿಯೂ ಇಂತಹ ಘಟನೆಗಳು ಕಂಡುಬಂದಂತಹ ಸಂದರ್ಭದಲ್ಲಿ ಅದನ್ನು ತಡೆಯುವ ಜವಾಬ್ದಾರಿಯನ್ನು ಹೊಂದಿರುವ ಮುಖ್ಯಮಂತ್ರಿಗಳು ಈ ಘಟನೆ ಬೆಳಕಿಗೆ ಬಾರದೆಂಬ ಉದ್ದೇಶದಿಂದ ಇಂಟರ್ನೆಟ್ಟನ್ನು ಕಡಿತಗೊಳಿಸಿದ್ದೇನೆ ಎಂದು ಸಂವೇದನಾರಹಿತವಾಗಿ ಹೇಳಿಕೆಯನ್ನು ನೀಡಿರುವುದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಸಾಮಾನ್ಯವಾಗಿ ರಾಜ್ಯ ಸರ್ಕಾರಕ್ಕೆ ಇಂತಹ ಅಹಿತಕರ ಘಟನೆಗಳನ್ನು ನಿಯಂತ್ರಿಸಲಾಗದಿದ್ದರೆ ಕೇಂದ್ರ ಸರ್ಕಾರವು ರಾಷ್ಟ್ರಪತಿ ಆಳ್ವಿಕೆ ಹೇರುತ್ತದೆ. ಆದರೆ ಈ 2.5 ತಿಂಗಳುಗಳಿಂದ ಕೇಂದ್ರ ಸರ್ಕಾರವು ದಿವ್ಯ ಮೌನ ವಹಿಸುತ್ತಿದೆ. ಯಾಕೆ ಈ ಥರದ ಮೌನ? ಇದೇ ದಿವ್ಯ ಮೌನವನ್ನು ಅಂದು ನಾವು 2002ರ ಗುಜರಾತ್ ನರಮೇಧದಲ್ಲಿ ನಾವು ಕಂಡಿದ್ದೇವೆ. ಗುಜರಾತ್ ನರಮೇಧದ ಸಂತ್ರಸ್ತೆ ಬಲ್ಕಿಸ್ ಬಾನು ಎಂಬ ಸಹೋದರಿ ಸುದೀರ್ಘ 20 ವರ್ಷಗಳ ಹೋರಾಟದ ಫಲವಾಗಿ ಜೀವಾವಧಿ ಶಿಕ್ಷೆಗೊಳಗಾದ ಅಪರಾಧಿಗಳನ್ನು ಸನ್ನಡತೆಯ ಆಧಾರದಲ್ಲಿ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದಂದು ಬಿಡುಗಡೆಗೊಳಿಸಲಾಯಿತು. ಗುಜರಾತಿನ ಅಪರಾಧಿಗಳನ್ನು ರಕ್ಷಿಸಿದ್ದ ಇವರು ಇನ್ನು ಮಣಿಪುರದ ಆರೋಪಿಗಳನ್ನು ಶಿಕ್ಷಿಸ್ತಾರ? ಇಷ್ಟೇ ಅಲ್ಲ, ಇಂಡಿಯಾದ ಕೀರ್ತಿಯನ್ನು ಜಗದಗಲ ಹಬ್ಬಿಸಿದಂತಹ ಕುಸ್ತಿಪಟುಗಳ ಹೋರಾಟದ ಸಂದರ್ಭದಲ್ಲೂ ಸಹ ಇದೇ ಮೌನವನ್ನು ವಿಶ್ವ ಕಂಡಿದೆ. ಹಾಗೂ ಸಂವಿಧಾನಕ್ಕೂ ಯಾರಿಗೂ ಯಾವುದೇ ತೊಂದರೆ ನೀಡದಂತಹ ಶಿರವಸ್ತ್ರವನ್ನು ಅವರು ವಿರೋಧಿಸುವಾಗಲೇ ನಾವು ತಿಳಿದುಕೊಳ್ಳಬೇಕಾಗಿತ್ತು ಏನೆಂದರೆ ಇವರ ಉದ್ದೇಶವೇ ಹೆಣ್ಣು ಮಕ್ಕಳನ್ನು ಬೆತ್ತಲಾಗಿಸುವುದಾಗಿದೆ. ಇದೀಗ ಮೌನ ಮುರಿದರೂ ಕೂಡ ಮಾತು ಮೌನಕ್ಕಿಂತಲೂ ಕ್ರೂರವಾಗಿದೆ. ಏಕೆಂದರೆ ಇಂತಹ ಬೀಭತ್ಸ ಸಂದರ್ಭದಲ್ಲಿ ಕೂಡ ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಂಡಿದ್ದಾರೆ. ಇದು ಮನುವಾದದ ಮನಸ್ಥಿತಿಯ ಮೌನವಾಗಿದೆ. ಅತ್ಯಾಚಾರಿಗಳನ್ನು ರಾಜಕೀಯ ಅಸ್ತ್ರವಾಗಿ ಬಳಸುವುದೇ ಈ ಮನಸ್ಥಿತಿಯಾಗಿದೆ. ಎಲ್ಲಿಯವರೆಗೆ ಸಂಘ ಪರಿವಾರದ ಪಕ್ಷವಾದ BJPಯು ಅಸ್ತಿತ್ವದಲ್ಲಿರುತ್ತದೋ ಅಲ್ಲಿಯವರೆಗೂ ಇಂತಹ ಬೀಭತ್ಸ ಘಟನೆಗಳು ನಡೆಯುತ್ತಲೇ ಇರುತ್ತವೆ ಎಂಬುದರಲ್ಲಿ 2 ಮಾತಿಲ್ಲ. ಇದಕ್ಕೆ ಕೆಲವೊಂದು ಗೋಧಿ ಮೀಡಿಯಾಗಳು ಕೂಡ ಕುಮ್ಮಕ್ಕು ನೀಡುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಆದ್ದರಿಂದ ನಾವು ಜನಸಾಮಾನ್ಯರೊಂದಿಗೆ ಹೇಳುವುದೇನು ಅಂತೇಳಿದರೆ, ನಾವು ಇದರ ವಿರುದ್ಧ ಧ್ವನಿ ಎತ್ತಲೇಬೇಕಾಗಿದೆ. ನಾವು ಎಲ್ಲರೂ ಒಗ್ಗಟ್ಟಾಗಿ ಇಂತಹ ಘಟನೆಗಳು ಯಾವಾಗ ನಡೆಯುತ್ತದೆಯೋ ಆ ಸಂದರ್ಭದಲ್ಲಿ ನಾವು ಜಾತಿ ಮತ ಭೇದವನ್ನು ಮರೆತು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಬೇಕಾಗಿದೆ. ಅಷ್ಟು ಮಾತ್ರ ಅಲ್ಲ, ಹೋರಾಟವನ್ನು ಮಾಡಿ ಈ ದೇಶದ ಚುಕ್ಕಾಣಿಯನ್ನು ನಾವು ಎಷ್ಟರವರೆಗೆ ಒಬ್ಬ ಪ್ರಜಾಪ್ರಭುತ್ವ ಪ್ರೇಮಿಗಳಿಗೆ ವಹಿಸುವುದಿಲ್ಲವೋ ಅಲ್ಲಿಯವರೆಗೆ ಇಂತಹ ಕೃತ್ಯಗಳು ಮರುಕಳಿಸ್ತಾ ಇರ್ತವೆ. ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಬೇಕಾಗಿದೆ. ನಾವೆಲ್ಲರೂ ಆ ಮಣಿಪುರದ ಸಹೋದರಿಯರಿಗೆ ಧ್ವನಿಯಾಗೋಣ. ಧನ್ಯವಾದಗಳು.